ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಭರಚುಕ್ಕಿ ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಕಾಣಿಸ್ತಿದ್ಯಾ? ಹುಯ್, ಅಷ್ಟು ದೂರದಿಂದ ನೋಡ್ತಾ ಇದ್ವ ನಾವು. ಅಯ್ಯಪ್ಪ, ಅಷ್ಟು ದೂರದಿಂದ ಫಾಲ್ಸ್ ನೋಡ್ತಿದ್ವಿ. ರಜಿಸ್ಟರ್ ಹತ್ರದಿಂದ ನೋಡಕ್ ಹೋಗ್ತಾ ಇದ್ದೀವಿ. ಬ್ಯಾಕ್ ಸೈಡ್ ಇಂದ ಕಾಡು ದಾರಿಯಲ್ಲಿ ತುಂಬ ಚೆನ್ನಾಗಿದೆ. ಸುಸ್ತಾಗೋಯ್ತು, ಕಡೆ ಬರ. ಸುಸ್ತಾಗೋಯ್ತು, ಚೆನ್ನಾಗಿದೆ ನೋಡಿ. ಎಲ್ಲ ಮರಗಳೆಲ್ಲ ಚೆನ್ನಾಗಿದೆ, ಗಿಡಗಳೆಲ್ಲ. ಓ, ನದಿ ಸೌಂಡ್ ಎಷ್ಟು ಹೆಂಗ್ ಬರ್ತಿದೆ ನೋಡು. ಎಲ್ಲ ಪಟಾಕಿನ ಕುಡುಗನ ಏನೋ ಬರ್ತಾ ಇದೆ, ಡಗಡ ಡಗಡ ಡಗ ಅಂತ. ಆ ಥರ ಸೌಂಡ್ ಆಗ್ತಾ ಇದೆ. ತುಂಬ ಹುಷಾರು. ಭರಚುಕ್ಕಿ ಫಾಲ್ಸ್ ನಿಮ್ಗೆ ತರ್ತೀನಿ. ಹೇಗಿದೆ ಭರಚುಕ್ಕಿ ಫಾಲ್ಸ್ ಅಂತ ತುಂಬ ಚೆನ್ನಾಗಿದೆ. ಹೇಗಿದೆ ನಮ್ಮ ನೀರು ಹರಿಯೋ ಸೌಂಡ್ ಮಾತ್ರ ಕೇಳಿಸಿದೆ, ಬಟ್ ನದಿ ಹರಿಯುತ್ತಾ ಇರೋದನ್ನು ನೋಡೋಕ್ಕಾಗ್ತಾ ಇಲ್ಲ. ಎಲ್ಲ ಕಡೆ ಮರ ಗಿಡಗಳು ತುಂಬ ಜೋರಾಗಿ ಬೆಳ್ಕೊಂಡ್ಬಿಟ್ಟಿದೆ, ಅದಕ್ಕೋಸ್ಕರ ನೋಡೋಕ್ಕಾಗ್ತಿಲ್ಲ. ನಾವು ಯಾವ್ದಾದ್ರ ದಾರಿ ಸಿಗುತ್ತಾ ನೋಡೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೋ ಒಂದು ಅಂತೆ ಅರ್ಜುನ ತಂತಿ ಮಾಡ್ಬಿಡಿ ಅಂತಾನೆ. ಇಲ್ಲಿ ಮೆಟ್ಲಿದೆ, ಇದ್ರ ಮೇಲೆ ಹೋಗೋದೇ ಬೇಡ ಅಂತ ಯೋಚನೆ ಮಾಡ್ತಿದ್ವಿ. ಬಿಕಾಸ್ ಅಲ್ಲಿ ಇದು ಹಳೆ ಮನೆ ಆಗಿರೋದ್ರಿಂದ ಅಲ್ಲಿ ಏನೋ ಕರೆಂಟ್ ಇರೋ ಥರ ಕಾಣಿಸ್ತಿದೆ. ಅದಕ್ಕೋಸ್ಕರ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀವಿ. ಹೋಗೋಣ ಅಂದ್ಕೊಂಡಿದ್ವಿ. ಲೆಟ್ಸ್ ಸಿ, ಇವಾಗ ಎಲ್ಲರೂ ಒಟ್ಟಿಗೆ ಹೋಗ್ತಿದ್ದೀವಿ ಮೇಲೆ ನೋಡೋಣ ಅಂತ. ಯಾಕಂದರೆ ಫಾಲ್ಸ್ ಹರಿತಿರೋದು ನೋಡೋಕ್ಕೋಸ್ಕರ ಬಂದಿದ್ದೀವಲ್ವ, ಅದಕ್ಕೋಸ್ಕರ ನೋಡೋಕೆ ಹೋಗ್ತಾ ಇದ್ದೀವಿ. ಹೋಗಿ ಇವಾಗ ನದಿ ಹರಿತಿರೋದು ನೋಡೋಣ ಅಂತ ಹೋಗ್ತಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಆ ಕಡೆ ಎಲ್ಲ ನೋಡ್ಕೊಬಂದು ಸಿಗಲೇ ಇಲ್ಲ, ಇನ್ನು ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಬಟ್ ಇಲ್ಲೂ ಕೂಡ ಆಗಲೇ ಇಲ್ಲ ನೋಡೋಕ್ಕೋಸ್ಕರ ನೋಡೋಕ್ಕೆ. ಬಿಕಾಸ್ ಎಲ್ಲ ಕಡೆ ಇದು ಕಾಡಾಗಿರೋದ್ರಿಂದ ಎಲ್ಲ ಕಡೆ ಗಿಡ ಮರಗಳು ತುಂಬ ಬೆಳ್ಕೊಂಡ್ಬಿಟ್ಟಿದೆ, ಯಾವುದೂ ಕಾಣೋದಿಲ್ಲ. ಸೌಂಡ್ ಮಾತ್ರ ತುಂಬ ಜೋರಾಗಿದೆ. ಎಲ್ಲೂ ಕೂಡ ನೀರು ಹರಿತಿರೋದನ್ನ ನೋಡೋಕ್ಕಾಗ್ತಿಲ್ಲ, ಬಟ್ ಸೌಂಡ್ ಮಾತ್ರ ತುಂಬ ಜೋರಾಗಿ ಕೇಳಿಸ್ತಾ ಇದೆ. ಇಲ್ಲೂ ಆಗಲಿಲ್ಲ, ಬಿಕಾಸ್ ಇದು ಕಾಡಾಗಿರೋದ್ರಿಂದ ಎಲ್ಲ ಚೆನ್ನಾಗಿ ಗಿಡ ಮರಗಳೆಲ್ಲ ತುಂಬ ಬೆಳ್ಕೊಂಡ್ಬಿಟ್ಟಿದೆ, ನೋಡೋಕ್ಕಾಗ್ತಿಲ್ಲ. ನೋಡೋಣ. ಇಲ್ಲ, ಎಲ್ಲ ಏನಾಗಲ್ಲ ಇಲ್ಲಿ, ಇಲ್ಲಿಂದ ಹೋಗ್ಬೋದು. ಹಿಂಗೆ ಹಿಂಗೆ ಮನೋಣ್ಣ ಅಲ್ಲಿ ಕಾಣುತ್ತೆ, ಸ್ವಲ್ಪನಾರು ಕಾಣುತ್ತೆ. ಅಂತೂ ಈಗ ನೀರು ಹರಿಯೋದನ್ನು ನೋಡಕ್ಕೆ ಬಂದು ತುಂಬ ಜೋರಾಗಿ ಹರಿತಿದೆ ನೋಡಿ. ನೀರು ಚೆನ್ನಾಗಿ ಹರಿತಿದೆ, ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಬೇರೆ ಕಡೆ ಹೋಗೋಣ, ಬೇರೆ ಕಡೆ ಹೇಗೆ ಕಾಣುತ್ತೆ ಅಂತ. ಹಿಡ್ಕೊ ಹಿಡ್ಕೊ, ಬಿಡಬೇಡ ಹಂಗೆ, ಹಿಡ್ಕೊ ಓಡಾಕ್ ಬಿಡ್ತಾನ. ಹಿಡ್ಕೊ ಹಿಡ್ಕೊ ಹಿಡ್ಕೊ, ಏ ಮೂಲಿ ನದಿ ನದಿ ಚೆನ್ನಾಗಿತ್ತು ಇರ್ತಿತ್ತು ಹೋಗಿದ್ರೆ. ಏ ಪ್ರಭಾಸ್, ಯಾಕೋ ಹೊಡ್ತಾ ಇದೀಯಾ?
ಗಿಡ ಗಟ್ಟಿ ಗಟ್ಟಿ ಇದೆ ಗಿಡ ದಟ್ಟು ಹಂಗೆ ಹೋಗ್ತಾನ ನಾನು. ಹಾ ಗಮ್ಮಂದು ನಿಲ್ತೀರಿ ಎಲೆ ಹಿಂಗಿಂದ ಸಣ್ಣ ಗಾಳಿ ಬಿಸ್ತಿದೆ, ಸಕ್ಕತ್ತ ಗಾಳಿ ಬಿಸ್ತಿದೆ. ಏನ್ ಕಾಣಿಸ್ತಾ ಇದೆಯಾ ಅಲ್ಲಿ? ಮಾಡ್ಬೇಡ, ಚೆನ್ನಾಗ್ ಕಾಣಿಸ್ತಿದೆ ಅಪ್ಪ. ಸುತ್ತಾನು ಹರಿಯುತ್ತೆ ನೀರು. ಅಲ್ಲಿ ಮೆಟ್ಲು ಇದೆಯಲ್ಲ ಅಲ್ಲಿ, ಅದು ಫ್ರಂಟ್ ಅಲ್ಲಿ ಅವಾಗ ಬಂದಿವಲ್ಲ, ಅದು ಅದು ಆ ಮೆಟ್ಲು ಇದೆ ಕೆಳಗಡೆ ಬಿಡಲ್ವಾ? ಇದೆ ಅದ ನಾಯಿ ಇವಾಗ ಬಂದೈತಿ. ಹೋಯ್ ಹಿಂಗೆ ಇಷ್ಟೆ ನನ್ ಕ್ಯಾಮ್ರಾ. ಹಂಗೆ ಅಪ್ಪ ಇಲ್ಲೆಲ್ಲ ಬರೀ ನೀಲಗಿರಿ ಗಿಡಗಳೇ ಇದೆ, ನೀಲಗಿರಿ ಗಿಡಗಳೇ ಜಾಸ್ತಿ. ಸ್ವಲ್ಪದ ಕಾಣ್ತಿದೆ ಅಲ್ಲಿ, ಬೆಟ್ ಅದು ಗುಡ್ಡ ಮೇಲೆ ಹೋಗಕ್ಕೆ. ಅಲ್ಲಿ ಜಲಪಾತ ನೋಡೋಕೆ ತುಂಬಾ ಹುಡುಕ್ತಾ ಇದೀವಿ, ಯಾವ್ದಾರೇನು ಸಿಗ್ತಾ ಇಲ್ಲ. ನೋಡೋಣ ಮುಂದೆ ಸಿಗ್ಬೋದೇನೋ. ಈ ಕಡೆಯಿಂದ ಕಾಣಿಸ್ತಾ ಇದೆ, ಬಟ್ ದೂರದಿಂದ ನೋಡ್ದಂಗೆ ಅನಿಸ್ತಿದೆ. ಇನ್ನೂ ಹತ್ರದಿಂದ ನೋಡ್ಬೇಕಂತ ಇನ್ನೂ ಮುಂದೆ ಹೋಗ್ತಾ ಇದ್ದೀವಿ. ಇದನ್ನ ಇದು ಇದು ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀವಿ. ಇಷ್ಟೊತ್ತರಿಂದ ಯಾವತ್ತು ನೋಡಿರಲಿಲ್ಲ, ಇನ್ನು ಮುಂದೆ ನೋಡೋಣ. ಎಲ್ಲರೂ ಉತ್ಸುಕರಾಗಿ ಮುಂದೆ ಹೋಗ್ತಾ ಇದ್ದಾರೆ ಫಾಲ್ಸ್ ನೋಡಕ್ಕೆ. ನಾನು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಗಿಡಗಳ ನೀಲಗಿರಿ ಮರಗಳ ಕಡೆ ಕಡೆ ಗಿಡಗಳ ಕೊಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ಖುಷಿ ಆಗ್ತಿದೆ. ಓ ಎಷ್ಟು ಆಳ ಇದೆ. ಹಾಂ ಏನು ಮಮ್ಮಿ? ಹಾಂ ನೀಲಗಿರಿ ಗಿಡಗಳನ್ನ ಹಾಕ್ಬಿಟ್ಟಿದ್ದಾರೆ ಇದರಿಂದನೇ ತೇಲ ಮೇಡಮ್, ಚೆನ್ನಾಗಿದೆ. ಹಾಂ ತಲೆನೋವಿಗೆಲ್ಲ ಇದೇನೆ ಅಲ್ಲ. ಎಲ್ಲೋಯ್ತು ಅಣ್ಣ, ಈ ನಾನು ಹೋಗ್ತೀನಿ. ಹತ್ರ ಬಂದ್ಬಿಟ್ವಿ, ಇಲ್ಲೇ ಜಲಪಾತ ಹತ್ರನೇ ಇದ್ದೀವಿ. ಇನ್ನೇನು ಸ್ವಲ್ಪ ಮುಂದೆ ಹೋದ್ರೆ ಸಾಕು, ಇನ್ನೂ ಹತ್ರದಲ್ಲಿ ನಿಂತ್ಕೊಂಡು ಜಲಪಾತ ಹರಿಯೋದನ್ನು ನೋಡ್ಬೋದು. ತುಂಬ ಆಳ ಇದೆ, ಬಟ್ ಹುಷಾರಾಗಿ ನಡ್ಕೊಂಡು ಹೋಗಬೇಕು. ದಾರಿ ನೋಡಿ ಹೇಗಿದೆ ಅಂತ, ತುಂಬ ಆಳ ಇದೆ, ಇಳಿಜಾರಿದೆ, ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕು. ಒಂದು ಹೆಜ್ಜೆ ಮಿಸ್ ಆಯಿತು ಅಂದರೆ ಫುಲ್ಲು ಉರ್ಕೊಂಡು ಹೋಗ್ಬಿಡ್ತೀವಿ, ಇರೋದೇ ಇಲ್ಲ ನಾವು. ಆ ಥರ ಇದೆ. ಓ ಅಪ್ಪ ಅಲ್ಲಿ ಅಲ್ಲೆಲ್ಲ ಅಲ್ಲಿಂದ ಎಲ್ಲ ಬರ್ತಿದೆ ನೀರು ಇಲ್ಲಿ ಬಣ್ಣ. ಆಲ್ರೆಡಿ ಅಮ್ಮ ತಂಗಿ ತಮ್ಮ ಅಣ್ಣ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಅದೇ ದಾರಿ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ವೀಡಿಯೋ ಮಾಡಿಕೊಂಡು ನಿಮಗೋಸ್ಕರ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಲಪಾತ ನೋಡೋಕೆ ತುಂಬ ಖುಷಿ ಆಗ್ತಿದೆ, ಬಟ್ ಇನ್ನೂ ದೂರದಲ್ಲೇ ಇದ್ದೀನಿ, ಇನ್ನೂ ಹತ್ತಿರ ಹೋಗಬೇಕು. ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಆಳ ಇದೆ ಅಲ್ವಾ, ಒಂದೊಂದೇ ಹೆಜ್ಜೆ ಹಾಕ್ಕೊಂಡು ಹೋಗಬೇಕು. ಬನ್ನಿ ಜೊತೆಗೆ ಹೋಗೋಣ, ನೋಡಿ ಹೇಗಿದೆ ದಾರಿ ಅಂತ.
ಒಂದೇ ಒಂದು ಕಲ್ಲು ಜಾರ್ತು ಅಂದ್ರೂ ಕೆಳಗಡೆ ಬಿದ್ದೋಗ್ಬಿಡ್ತೀವಿ. ಹುಷಾರಾಗಿ ನಡಿಬೇಕು ಇಲ್ಲಿ. ಹುಷಾರಾಗಿ ಇಳಿಬೇಕು. ಹಿಂಗೆ ಬಾ ಕಲ್ಲಾಯ್ತು. ನಿಧಾನಕ್ಕೆ ಹಿಡಿತಿದ್ದೀನಿ. ಎಲ್ಲಪ್ಪ ಜೇನು ಜೇನು ಅಲ್ಲ ಅಲ್ಲ ಇದು. ಹಾ ಹಿಂಗ ಯೋಜನೆ ವಾಸ ಹಿಂಗ ಭಯ ಆಗ್ತಿದೆ ನನ್ಗೆ. ಅಪ್ಪ ನೀನ ಶೂ ಹಾಕಿದ್ದೀನಣ್ಣ ನಾನು ಬೀಳಂಗ್ತೀನಿ ಬರ್ತೀನಿ ಅಣ್ಣ ಬಿಡು ಬರ್ತೀನಿ. ಕಲ್ಗಳು ಅಪ್ಪ ಬೀಳೋ ಥರನೇ ಇದೆ ದಾರಿ ಇಲ್ಲ. ಕಾಪಾಡಪ್ಪ ಬರ್ಚುಕಿ ಫಾಲ್ಸ್ ಒಳಗಡೆಯಿಂದ ನೋಡ್ತಾ ಇದ್ದೀನಿ. ಸಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ನೀರು ಮಳೆಗಾಲದಿಂದ ನೀರು ತುಂಬ ಸುರಿತಿದೆ, ಸುತ್ತ ನೀರು ಬರ್ತಿದೆ. ಹೊರಗಿದೆ ಸಕ್ಕತ್ತಾಗಿದೆ. ಇರಲಿ ಇರುವಂತಿ ಇರಲಿರಲಿ ನನಗಿ ಭಯಂಕರವಾಗಿದೆ, ಬಟ್ ಎಂಜಾಯ್ ಸಕ್ಕತ್ ಮಾಡ್ಬೋದು. ನೇಚರ್ ಅಂದ್ರೆ ಅದು ನೇಚರ್ ಯಾರು ಯಾರು ಹಾಳು ಮಾಡಕ್ ಹೋಗ್ಬಾರ್ದು. ಎಲ್ಲ ಸಕ್ಕತ್ ನಿಲ್ಸಿದೆ. ಹೆಂಗಪ್ಪ ಎಳೆಯೋದು? ಹೋಗದೇ ಇರೋದು, ಬರೋದೇನು ಬಂದ್ಬಿಟ್ವಿ. ಹೋಗೋದಿರೋದು ಕಲ್ಲುಗಳು ನೋಡಿ ಹೆಂಗಿದೆ. ಓ ಮೈ ಗಾಡ್. ತುಂಬ ಬಯಾರಿಕೆ ಆಗ್ತಿದೆ. ನೀರು ಕುಡಿಯೋಕೆ ಹೋಗ್ತಾ ಇದ್ದೀವಿ. ಅದೇ ಕಾಲುವೆಯಲ್ಲಿ ಹರಿತಾ ಇದೆ ನೀರು. ಅಷ್ಟು ದಬ ದಬ ಅಂತ ಧುಮ್ಮುಕ್ತಾ ಇದ್ರು ಕುಡಿಯೋಕೆ ನೀರೇ ಸಿಕ್ಕಿಲ್ಲ. ಇಲ್ಲಿ ಕಾಲುವೆಲಲ್ಲಿ ಹರಿತಿದೆ, ಹೋಗಿ ಕುಡಿತೀವಿ ಇವಾಗ. ಹಾಂ.
ಇರ್ಲಿ ಕಪ್ಪೆ ಎಲ್ಲೋ ಹಾ ಕಪ್ಪೆ ಕಪ್ಪೆ ನೀರೆಲ್ಲ ಹಂಗಿರುತ್ತೆ ಜೂಮ್ ಅಪ್ ತೋರ್ಸು ಹಂಗೆ ಅನ್ನು ಹಿಂಗ್ ಇಡ್ಕೊಂಡು ಹಿಂಗ ಅನ್ನು ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್